ನಮಸ್ಕಾರ, ನಾನು ಬಸವರಾಜ್ ಸರ್. ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ 4ನೇ ತರಗತಿ ಪಾಠ 2 ಗೆಳೆತನ ಈ ಪಾಠದ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಶಬ್ದಗಳ ಅರ್ಥ. ಬೃಹದಾಕಾರ ಅಂದರೆ ದೊಡ್ಡ ಆಕಾರ, ತಾಗಿಸಿ ಅಂದರೆ ಅಂಟಿಸಿ, ಬೆರಗಾಗು ಅಂದರೆ ಅಚ್ಚರಿಯಾಗು, ಅನ್ಯೋನ್ಯ ಅಂದರೆ ಪ್ರೀತಿಯಿಂದ. ಅಭ್ಯಾಸ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅ. ಪಟ್ಟದಾನೆಯ ಲಾಯಕ್ಕೆ ಯಾರು ಬಂದರು? ಉತ್ತರ, ನಾಯಿ ಬಂದಿತು. ಪ್ರಶ್ನೆ 2. ಆ ನಾಯಿ ಏಕೆ ಬಡಕಲಾಗಿತ್ತು? ಉತ್ತರ, ಸರಿಯಾಗಿ ಅನ್ನ ದೊರಕದೇ ಇದುದರಿಂದ ಬಡಕಲಾಗಿತ್ತು. ಇ ನಾಯಿ ಅನ್ನ ತಿನ್ನುವಾಗ ಏನು ಮಾಡುತ್ತಿತ್ತು? ಉತ್ತರ, ಆನೆ ಅದರ ಬೆನ್ನು ಸವರುತ್ತಿತ್ತು. ಇ ನಾಯಿಯನ್ನು ಯಾರು ಒಯ್ದರು? ಉತ್ತರ, ಮಾವುತನ ಸ್ನೇಹಿತ ಒಯ್ದನು. ಉ ರಾಜನು ಮಂತ್ರಿಗೆ ಏನೆಂದು ಆಜ್ಞೆ ಮಾಡಿದನು? ಉತ್ತರ, ಆನೆಯನ್ನು ಗುಣಪಡಿಸುವಂತೆ ಆಜ್ಞೆ ಮಾಡಿದನು. ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅ ಆನೆಯು ತನ್ನ ಅನ್ನದ ಮುದ್ದೆಗಳನ್ನು ನಾಯಿಯ ಕಡೆಗೆ ಏಕೆ ಸರಿಸಿತು? ಉತ್ತರ, ಆಹಾರವನ್ನು ತಿನ್ನುತ್ತಿದ್ದ ಆನೆಗೆ ಹಸಿವಿನಿಂದ ಕಂಗಾಲಾಗಿರುವ ನಾಯಿಯನ್ನು ನೋಡಿ ಕನಿಕರ ಬಂದು ಅನ್ನದ ಮುದ್ದೆಗಳನ್ನು ಸರಿಸಿತು. ಆ ಆನೆ ಮತ್ತು ನಾಯಿಯ ಸ್ನೇಹದ ಬಗ್ಗೆ ಬರೆಯಿರಿ. ಆನೆ ಮತ್ತು ನಾಯಿ ಒಂದು ಜೀವ, ಎರಡು ದೇಹಗಳಾಗಿದ್ದವು. ಈ ಆನೆ ಅನ್ನದ ಮುದ್ದೆಗಳನ್ನು ಏಕೆ ಮುಟ್ಟಲಿಲ್ಲ? ತನ್ನ ಸ್ನೇಹಿತ ಬಾರದ್ದನ್ನು ನೆನೆದು ಅನ್ನದ ಮುದ್ದೆಗಳನ್ನು ಆನೆ ಮುಟ್ಟಲಿಲ್ಲ. ಈ ಮಾವುತನು ಮಂತ್ರಿಗೆ ಏನೆಂದು ಉತ್ತರಿಸಿದನು? ಉತ್ತರ, ಹೌದು ಮಹಾಮಂತ್ರಿಗಳೇ, ಇಲ್ಲಿ ದಿನಾಲೂ ಒಂದು ನಾಯಿ ಬರುತ್ತಿತ್ತು. ಈಗ 2-3 ದಿನಗಳಿಂದ ಅದು ಇಲ್ಲಿಗೆ ಬಂದಿಲ್ಲ ಎಂದು ಉತ್ತರಿಸಿದನು. ಉ ಮರಳಿ ಬಂದ ನಾಯಿಯನ್ನು ಕಂಡು ಆನೆಗೆ ಆದ ಸಂತೋಷವನ್ನು ವರ್ಣಿಸಿರಿ. ನಾಯಿ ಆನೆಯ ಮೈಗೆ ಅಪ್ಪಿಕೊಂಡವು. ಅಗಲಿದ ಎರಡು ಜೀವಗಳ ಒಂದಾಗಿ ಆನಂದ ಬಾಷ್ಪ ಸುರಿಸಿದವು. ಪ್ರಶ್ನೆ 3. ಬಿಟ್ಟ ಸ್ಥಳ ತುಂಬಿರಿ. ಕೆಳಗಿನ ಬಿಟ್ಟ ಸ್ಥಳ ತುಂಬಿರಿ. ಅ ನಾಯಿ ಅನ್ನ ತಿನ್ನುವಾಗ ಆನೆ ಪ್ರೀತಿಯಿಂದ ಅದರ ಬೆನ್ನು ಸವರುತ್ತಿತ್ತು. ಆ ಆನೆಯ ದುಸ್ಥಿತಿ ಕಂಡುಹಿಡಿಯುವಲ್ಲಿ ರಾಜವೈದ್ಯರೂ ವಿಫಲರಾದರು. ಈ ಡಂಗುರದ ವಿಷಯವನ್ನು ಕೇಳಿ ಮಾವುತನ ಸ್ನೇಹಿತನು ಗಾಬರಿಯಾದನು. ಈ ಆನೆ ಮತ್ತು ನಾಯಿ ಅನ್ಯೋನ್ಯವಾಗಿ ಬಾಳಿದವು. ಪ್ರಶ್ನೆ 4. ಕೆಳಗಿನ ವಾಕ್ಯಗಳಲ್ಲಿ ವಿರಾಮ ಚಿಹ್ನೆಗಳನ್ನು ಗುರುತಿಸಿರಿ. ಅ ಶಂಕರ್, ಸುಂದರ್ ಮತ್ತು ಕೇಶವ ಮೂವರು ಗೆಳೆಯರು ಕೂಡಿಕೊಂಡು ಜಾತ್ರೆಗೆ ಹೋದರು. ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ನಾನು ವಿರಾಮ ಚಿಹ್ನೆಯನ್ನು ಕೊಟ್ಟಿದ್ದೀನಿ. ಅಬ್ಬಾ, ಇಲ್ಲಿ ನೋಡಿ, ಇಲ್ಲಿ ವಿರಾಮ ಚಿಹ್ನೆಯನ್ನು ಕೊಟ್ಟಿದ್ದೇನೆ. ತಾಜ್ ಮಹಲ್ ಅದೆಷ್ಟು ಸುಂದರವಾಗಿದೆ. ಆಕಾಶ್, ನೀನು ರಜೆಯಲ್ಲಿ ಅಜ್ಜಿಯ ಊರಿಗೆ ಹೋಗುವೆಯಾ? ಇಲ್ಲಿ ನೋಡಿ ಪ್ರಶ್ನಾರ್ಥಕ. ಓಕೆ, ಅಬ್ಬಾ, ಇಲ್ಲಿ ನೋಡಿ ಕಾಣ್ತಿದೆಯಲ್ಲ ನಿಮಗೆ, ಈ ಅಲ್ಪಾಯುಷಿಗಳಿಗೆ ಅದೆಂಥ ಆಲೋಚನೆ, ಅದೆಂಥ ಅವಿವೇಕ. ಉಪಕ್ರಮ: ಜಿಂಕೆ, ಆಮೆ, ಕಾಗೆ ಮತ್ತು ಇಲಿ ಇವುಗಳ ಗೆಳೆತನದ ಕಥೆಯನ್ನು ಶಿಕ್ಷಕರಿಂದ ಅಥವಾ ಪಾಲಕರಿಂದ ಕೇಳಿ ತಿಳಿದುಕೊಳ್ಳಿರಿ. ಉತ್ತರಿಸಿ ಜಾನ ಮಕ್ಕಳೇ, ಸರಿ ಉತ್ತರದ ಕ್ರಮಾಂಕವನ್ನು ಚೌಕಟ್ಟಿನಲ್ಲಿ ಬರೆಯಿರಿ. ನಮ್ಮ ರಾಷ್ಟ್ರಪಕ್ಷಿ ಯಾವುದು? ಗಿಳಿ, ಹಂಸಪಕ್ಷಿ, ಹದ್ದು, ನವಿಲು. ನಮ್ಮ ರಾಷ್ಟ್ರಪಕ್ಷಿ ನವಿಲು. ನಿನ್ನ ಹತ್ತಿರ ಎಷ್ಟು ರೂಪಾಯಿಗಳಿವೆ? ಈ ವಾಕ್ಯದಲ್ಲಿಯ ಚಿಹ್ನೆಯನ್ನು ಗುರುತಿಸಿರಿ. ಪ್ರಶ್ನಾರ್ಥಕ, ಪೂರ್ಣವಿರಾಮ,
ಉದ್ಗಾರವಾಚಕ ಅಲ್ಪವಿರಾಮ ಪ್ರಶ್ನಾರ್ಥಕ ಇಲ್ಲಿ ನೋಡಿ ಪ್ರಶ್ನಾರ್ಥಕ ಇಲ್ಲಿ ತುಂಬಿದ್ದೀನಿ ಸರಿ ವಿದ್ಯಾರ್ಥಿಗಳೇ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ ನಾನು ಮುಂದಿನ ವಿಡಿಯೋಗಳಲ್ಲಿ ಪಾಠ 3 ಗುಳ್ಳವನ ಪೂಜೆ ಈ ಪಾಠದ ಬಗ್ಗೆ ಪ್ರಶ್ನೋತ್ತರವನ್ನು ತಿಳಿಸ್ಕೊಡ್ತಾಯಿದ್ದೀನಿ